ಸ್ವಾಮೀಜಿಗಳು ಬಹಿರಂಗವಾಗಿಯೇ ಈಗ ಬೆಂಬಲಕ್ಕೆ ನಿಲ್ತಾರಾ? ಸಿಪಿ ಯೋಗೇಶ್ವರ್ ಅವರೀಗ ಸ್ವಾಮೀಜಿಗಳನ್ನ ಭೇಟಿಯಾಗಿ ಮನವೊಲಿಸುವಂತ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ನಮಗೆ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದಾರೋ ಗೊತ್ತಿಲ್ಲ. ಕಾರಣ ಈಗ ಯಡಿಯೂರಪ್ಪನವರ ಟೀಮ್ ಏನಿದೆ ಅವರು ಸ್ವಾಮೀಜಿಗಳ ಮೂಲಕವಾಗಿ ಏಟನ್ನು ಕೊಡೋಕ್ಕೆ ಮುಂದಾಗಿದ್ರು ಅಂತ ಹೇಳಿ, ಸೊ ಹಾಗಾಗಿ ಸ್ವಾಮೀಜಿಗಳೇ ಸಿ ಪಿ ಯೋಗೇಶ್ವರನ ಕರೆಸಿ ಮಾತನಾಡ್ತಾ ಇದ್ದಾರ? ಸಿ ಪಿ ಯೋಗೇಶ್ವರ್ ಅವರೇ ಹೋಗಿ ಅವರನ್ನು ಮನವೊಲಿಸುವಂಥ ಕೆಲಸ ಮಾಡ್ತಾ ಇದ್ದಾರ? ನಮ್ಮ ಬೆಂಬಲಕ್ಕೆ ನಿಲ್ಲಿ ಅಂತ ಹೇಳ್ತಾ ಇದ್ದಾರ? ಗೊತ್ತಿಲ್ಲ, ಎಲ್ಲ ಬೆಳವಣಿಗೆಗಳು ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಸೊ ಈ ಹಿಂದೆಯೂ ಕೂಡ ಹಲವು ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಾಗ ಯಾರ ಸ್ವಾಮೀಜಿಗಳನ್ನು ಭೇಟಿ ಆಗ್ತಾ ಇದ್ದರೋ, ಸ್ವಾಮೀಜಿಗಳು ಯಡಿಯೂರಪ್ಪನವ್ರ ಜೊತೆಗೆ ಹೇಗಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರಗಳು. ಹಾಗಾಗಿ ಯಡಿಯೂರಪ್ಪನವರು ಹೇಳಿಸಿ ಸ್ವಾಮೀಜಿಗಳ ಮೂಲಕವಾಗಿ ಅವ್ರನ್ನ ಕರೆಸಿ ಮಾತನಾಡಿಸುವಂಥ ಕೆಲಸವನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರ? ಇವೆಲ್ಲ ಪ್ರಯತ್ನಗಳು ಕೂಡ ಎಲ್ಲ ಕಡೆಯೂ ಕೂಡ ನಡೀತಾ ಇದೆ. ಒಂದು ಕಡೆಗೆ ಮಠಾಧೀಶರುಗಳ ಮುಂದೆ, ಇನ್ನೊಂದು ಕಡೆಗೆ ಹೈಕಮಾಂಡ್ನ ಮೂಲಕವಾಗಿ. ನನ್ನ ಸಹೋದರಿ ರವೀಶ್ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ರವೀಶ್, ಈಗ ಸಿ ಪಿ ಯೋಗೇಶ್ವರ್ ಅವರೇ ಸ್ವಾಮೀಜಿಗಳನ್ನು ಹೋಗಿ ಭೇಟಿಯಾಗಿ ಮಾತನಾಡಿದ್ದು ಅಥವಾ ಸ್ವಾಮೀಜಿಗಳೇ ಕರೆಸಿ ಮಾತನಾಡಿದ್ರ ಅನ್ನೋದು ಒಂದು ಪ್ರಶ್ನೆ. ಆದರೆ ಈಗ ಸದ್ಯಕ್ಕೆ ಇರುವಂಥದ್ದು ಎರಡೂ ಕಡೆಯಿಂದಲೂ ಕೂಡ ಇದನ್ನು ತಣ್ಣಗೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆಯಾ ಯಡಿಯೂರಪ್ಪನವರ ಟೀಮ್ ಅಂತ? ಅರುಣ್, ಮಠದ ಒಳಗಿನ ರಾಜಕಾರಣ, ಮಠದಂಗಳದ ರಾಜಕಾರಣ ಅಷ್ಟೊಂದು ಒಂದ್ ರೀತಿಯಲ್ಲಿ ಸರಿ ಇಲ್ಲ ಅನ್ನೋ ಬಗ್ಗೆ ಅಭಿಪ್ರಾಯಗಳು ಕೂಡ ಹಿಂದಿನಿಂದಲೂ ನಡ್ಕೊಂಡು ಬರ್ತಾ ಇದೆ. ಈಗ ಮತ್ತೆ ಅದೇ ಮಠಗಳ ಬಳಿ ಈಗ ತೆರಳುತ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು, ಮಠಗಳನ್ನ ರಾಜಕಾರಣಕ್ಕೆ ಎಳೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯೂ ಕೂಡ ಇರುವಾಗ ಇಂತಹ ಸನ್ನಿವೇಶದಲ್ಲಿ ಬಿಜೆಪಿಯ ಒಳ ತಿಕ್ಕಾಟ ಏನಿದೆ ಇದು ಒಂದ್ ರೀತಿಯಲ್ಲಿ ಈಗ ಮಠಗಳಿಗೆ ತಲುಪಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅವ್ರು ಇವ್ರನ್ನ ಕರೆಸಿದ್ರು, ಇವ್ರು ಅವ್ರನ್ನ ಕರೆಸಿದ್ರು ಅನ್ನೋ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಆದ್ರೆ ಫೋಟೋಗಳನ್ನ ಅವ್ರ ಟೀಮಿಂದ ಇವ್ರು ಹರಿಬಿಡ್ತಾ ಇರೋದು, ಇವರಿಂದ ಅವ್ರದ್ದು ಹರಿಬಿಡ್ತಾ ಇರೋದು, ಈ ರೀತಿ ಬಿಜೆಪಿಯಲ್ಲಿ ತಿಕ್ಕಾಟ ಜೋರಾಗಿದೆ. ಸಿ ಪಿ ಯೋಗೇಶ್ವರ್ ಅವರು ಆ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ರು, ಅವರೇ ಹೋಗಿ ಭೇಟಿ ಮಾಡಿದ್ರು, ಅಥವಾ ಲಿಂಗಾಯತ ಸ್ವಾಮೀಜಿಗಳನ್ನ ಒಟ್ಟುಗೂಡಿಸೋದಕ್ಕೆ ಸಿ ಪಿ ಯೋಗೇಶ್ವರ್ ಪ್ಲಾನ್ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಖಚಿತತೆ ಇಲ್ಲ. ಆದ್ರೆ ಆ ಒಂದು ಹೋಗಿರ್ತಕ್ಕಂಥ ಫೋಟೋಗಳನ್ನ ಯಡಿಯೂರಪ್ಪ ಬಣ್ಣ ರಿಲೀಸ್ ಮಾಡ್ತಾ ಇದೆ. ಅಂದ್ರೆ ಸಿ ಪಿ ಯೋಗೇಶ್ವರ್ ಅವರೇ ಹೋಗ್ತಾ ಇದಾರೆ ಮಠಗಳ ಬಳಿ, ಈ ರೀತಿ ಬೆಂಬಲವನ್ನ ನಮಗೂ ಕೊಡಿ ಅಂತ ಕೇಳ್ತಾ ಇದಾರೆ ಅನ್ನೋ ಮಾತುಗಳನ್ನ ಇವ್ರು ಯಡಿಯೂರಪ್ಪ ಟೀಮ್ ಹೇಳುತ್ತಾರೆ. ಮತ್ತೊಂದ್ ಕಡೆ ಸಿ ಪಿ ಯೋಗೇಶ್ವರ್ ಆಗಿರ್ಬೋದು ಮತ್ತೆ ಯಡಿಯೂರಪ್ಪ ವಿರೋಧ ಬಣ ಟೀಮ್ ಕೂಡ ಈಗಾಗಲೇ ಆ ಕಡೆ ಕೇಳದಿರ್ತಕ್ಕಂಥದ್ದು, ಅಂದ್ರೆ ಅವರು ಕೂಡ ಸ್ವಾಮೀಜಿಗಳ ಮೂಲಕ ಒಂದ್ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ನಾಯಕತ್ವ ಉಳಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ಅನ್ನೋ ಆರೋಪವನ್ನು ಅವರು ಮಾಡ್ತಾ ಇದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಈಗ ಒಳಗಡೆ ನಡೀತಾ ಇರ್ತಕ್ಕಂಥದ್ದು, ಆಂತರಿಕವಾಗಿ ತಿಕ್ಕಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದನ್ನ ಬಹಿರಂಗ ಪಡಿಸ್ತಾ ಇಲ್ಲ ಅಷ್ಟೇ, ಯಾಕೆಂದ್ರೆ ಕೊರೋನಾ ಸಂದರ್ಭದಲ್ಲಿ ಇದನ್ನ ಬಹಿರಂಗ ಪಡಿಸಿದ್ರೆ ಯಾರು ಅದನ್ನ ಬಹಿರಂಗಗೊಳಿಸಿ ಜಾಸ್ತಿ ಒಂದ್ ರೀತಿಯಲ್ಲಿ ರಬ್ ಮಾಡ್ಕೊಳ್ತಾರೋ ಅವ್ರಿಗೆ ತಿರುಗುಬಾಣ ಆಗುತ್ತೆ ಅನ್ನೋ ಲೆಕ್ಕಾಚಾರವೂ ಕೂಡ ಇರಬಹುದು. ಆ ಕಾರಣಕ್ಕೋಸ್ಕರವಾಗಿ ಎಲ್ಲವೂ ಕೂಡ ಒಳ ರಾಜಕಾರಣದಲ್ಲಿ ಮತ್ತೆ ಒಂದ್ ರೀತಿಯಲ್ಲಿ ಒಳ ಗುದ್ದೇಟಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಇದು ಯಾವ ಹಂತವನ್ನ ತಲುಪುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಸದ್ಯಕ್ಕಂತೂ ಈ ರೀತಿಯ ಬದಲಾವಣೆ ಬಗ್ಗೆ ಒಬ್ಬರ ಮೇಲೆ ಒಬ್ರು ಒಂದ್ ರೀತಿಯಲ್ಲಿ ಫೈಟ್ಗೆ ಬಿದ್ದವರಂತೆ ಒಳಗಡೆ ದೊಡ್ಡ ಮಟ್ಟದಲ್ಲೇ ಒಂದ್ ರೀತಿಯಲ್ಲಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟ ಅಂತಾನೆ ಹೇಳ್ಬೋದು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.